ನಿರೀಕ್ಷಿಸಿದ್ರೆ ಹಿಂದೆ? ಇಲ್ಲ, ನಿರೀಕ್ಷೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಆ್ಯಕ್ಚುಲಿ. ಒಂದು ಹಂತದಲ್ಲಿ ಸಿನಿಮಾ ಹಿಟ್ ಆಗುತ್ತೆ, ಜನರಿಗೆ ಖುಷಿಯಾಗುತ್ತೆ ಅನ್ನೋವಂಥದ್ದು ಮಾತ್ರ ನಮಗೆ ಗೊತ್ತಿತ್ತು. ಬಟ್ ಜನರ ಅದನ್ನು ರಿಸೀವ್ ಮಾಡಿ ದೊಡ್ಡ ಮಟ್ಟದಲ್ಲಿ ಅವರು ನಮಗೆ ಸಕ್ಸಸ್ ಕೊಟ್ಟಿರೋದು, ಸೊ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಯಾವ ರೀತಿ ಇತ್ತು ಶೂಟಿಂಗ್ ಪ್ರಾಸೆಸ್? ಎಷ್ಟು ದಿನ ಇದ್ರಿ ನೀವು? 95 ದಿನ ಶೂಟ್ ಮಾಡಿದ್ವಿ. ನಾನು ಕೂಡ ಒಂದು ರೈಟರ್ ಆಗಿರೋ ಕಾರಣ ಮೊದಲಿನ ಫ್ರಮ್ ದ ಬಿಗಿನಿಂಗ್ 3 ಮಂತ್ಸ್ ಮೊದಲೇ ಅಲ್ಲೇ ಇದ್ವಿ, ಲೊಕೇಶನ್ ಹತ್ರನೇ ಹೆಮ್ಮಾಡಿಯಲ್ಲಿ ಹೋಮ್ ಸ್ಟೇ ಮಾಡಿದ್ವಿ, ರಾಕ್ ಹೋಮ್ ಸ್ಟೇ ಅಂತ ಅಲ್ಲಿ ಇದ್ವಿ ನಾವು. ಶೂಟಿಂಗಲ್ಲಿ ಒಂದು ಕೆಲವು ದಿನಗಳು ನಾನು ಇರಲಿಲ್ಲ, ನನಗೆ ಬೇರೆ ಸಿನಿಮಾಗಳಿದ್ದಾಗ ನಾನು ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಇದ್ದೆ 95 ಡೇಸಲ್ಲಿ ಒಂದು 80 ದಿನ ನಾನು ಇದ್ದೆ ಸೆಟಲ್ಲಿ. ಯಾವ ರೀತಿ ಇತ್ತು ಶೂಟಿಂಗ್ ಪ್ರೋಸೆಸ್, ಯಾವ ರೀತಿ ಏನಾದರೂ ಸಮಸ್ಯೆ ಆಗಿತ್ತ ನಿಮಗೆ ಟೀಮ್ಗೆ? ಸಮಸ್ಯೆ ಅಂತ ಸಿನಿಮಾ ಪ್ರತಿ ಸಿನಿಮಾ ಮಾಡಿದಾಗ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಅದೇನು ಹೊಸದಲ್ಲ, ಸಿನಿಮಾ ಕ್ಷೇತ್ರಕ್ಕೆ ಹೊಸದಲ್ಲ, ಏನಾದರೂ ತೊಂದರೆಗಳಾಗ್ತಾ ಇರುವಂಥದ್ದು ಹೊಸದಲ್ಲ. ಬಟ್ ಇಲ್ಲಿ ಬೇರೆ ಥರದ ಸಮಸ್ಯೆಗಳು ನಮಗೆ ಕೆಲವು ಆಗಿತ್ತು, ಬಟ್ ಅದನ್ನು ಮೀರಿಸ್ಕೊಂಡು ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನು ತೊಗೊಂಡೋಗಿದೆ ಈ ಸಿನಿಮಾದಲ್ಲಿ. ನಾವು ಮಾಡಿದಲ್ಲ, ಈ ಸಿನಿಮಾಕ್ಕೆ ಏನು ಬೇಕೋ ಅದೇ ತೊಗೊಂಡೋಗಿದೆ. ನಾವು ಏನು ನಿರೀಕ್ಷೆ ಮಾಡಿದ್ವಿ ಒಂದು ಶೂಟಿಂಗ್ ಟೈಮಲ್ಲ, ಏನೆಲ್ಲ ಒಂದು ಈಗ ಒಂದು ಕಲಾವಿದರ ಬಗ್ಗೆ ಆಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳ ಬಗ್ಗೆ ಆಗಿರ್ಬೋದು, ನಾವು ಒಂದು ಟೋಟಲ್ ನಾವು ಥಿಂಕ್ ಮಾಡಿದ್ದಕ್ಕಿಂತ ನೆಕ್ಸ್ಟ್ ಲೆವೆಲಿಗೆ ಅದೇ ತೊಗೊಂಡೋಯ್ತದ್ದು. ಕೆಲವೊಂದು ಕಲಾವಿದರ ಬದಲಾವಣೆಗಳಾಗಿರ್ಬೋದು, ನಾವು ಆಯ್ಕೆ ಮಾಡಿದ ಕಲಾವಿದರಿಗೆ ಅಲ್ಲೂ ಇಲ್ಲ ಇದಕ್ಕೆ ನೆಕ್ಸ್ಟ್ ಯಾರು ಬರಬೇಕು ಇಲ್ಲಿ ಅನ್ನೋಂಥದ್ದು ಆಗಿದೆ ಅಲ್ಲಿ ಅಂಥದ್ದೆಲ್ಲ. ಸೊ ಒಂದು ಮಿರಾಕಲ್ ಗೊತ್ತಿಲ್ಲ, ಮಿರಾಕಲ್ ಒಂದು ಬೇರೆ ಥರದ ಎಕ್ಸ್ಪೀರಿಯನ್ಸ್ ಅದು ಲೈಫಲ್ಲಿ. ಕಾಂತಾರದಲ್ಲಿ ರಿಷಭ್ ಶೆಟ್ಟಿ ಪಾತ್ರ ಹೇಗಿದೆ, ಅದರ ಜೊತೆ ರಾಂಪ ಪಾತ್ರ ಕೂಡ ತುಂಬ ಸೌಂಡ್ ಮಾಡ್ತಾ ಇದೆ, ಜನ ಹೇಗೆ ರಿಸೀವ್ ಮಾಡ್ತಿದ್ದಾರೆ ಮತ್ತು ಹೇಗೆ ಕೇಳ್ತಿದ್ದಾರೆ? ತುಂಬ ಖುಷಿಯಾಗ್ತಿದೆ. ಅದೇ ಮೊನ್ನೆ ತನಕ ನಾನು ಈ ಸಿನಿಮಾ ರಿಲೀಸ್ ಆಗೋವರೆಗೂ ನಾನು ಭುಜಂಗ ಭುಜಂಗ ಆಗಿದ್ದೆ, ಅದರ ಮೊದಲು ಶ್ರೀನಿವಾಸ ಆಗಿದ್ದೆ, ಇವಾಗ ರಾಂಪ ರಾಂಪ ಅಂತ ಕರೀತಿದ್ದೆ. ಒಂದಷ್ಟು ಟ್ರೋಲ್ ಪೇಜ್ಗಳೆಲ್ಲ ನಮ್ಮ ಸುಮಾರು ಇದು ಮಾಡಿದ್ದಾರೆ, ಫೋಟೋಗಳೆಲ್ಲ ಬರ್ತಾ ಇದೆ ಕ್ಯಾರೆಕ್ಟರ್ಗಳ ಮೇಲೆ ಒಂದಷ್ಟು ಇದನ್ನು ಹಾಕ್ಕೊಂಡು. ಖುಷಿ ಅನ್ನಿಸ್ತಾ ಇದೆ, ಅಂದರೆ ಸ್ಪೆಷಲಿ ನಾವೊಂದು ಪಾತ್ರ ಈಗ ಪ್ರಕಾಶ್ ತಮಿಳ್ನಾಡು ಅನ್ನೋದಕ್ಕಿಂತಲೂ ಒಂದು ಆ ಪಾತ್ರ ಜನರಿಗೆ ರೀಚ್ ಆಗು ತುಂಬ ಇಂಪಾರ್ಟೆಂಟ್. ಸೊ ಆಗಲೇ ನಾವು ಅದು ಸಕ್ಸಸ್ ಅಂತ ಅನ್ನೋವಂಥದ್ದು ಅದು ಆಗಿದೆ ಅಂತ ನನ್ನ ಭಾವನೆ ಈ ಸಿನಿಮಾದಲ್ಲಿ. ಸೊ ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ಸ್ ಟು ರಿಷಭ್ ಸರ್ ಆ್ಯಂಡ್ ಮೈ ಟೀಮ್ ಆ್ಯಂಡ್ ಜನರಿಗೂ ಕೂಡ. ಈಗ ಒಂದು ದೈವದ ಒಂದು ಕಥೆಯನ್ನು ಆಧರಿಸಿ ಮಾಡಿದ್ರು, ನಿಮ್ಗೇನಾದ್ರು ಹೆದರಿಕೆ ಆಗಲಿಲ್ಲ? ಈಗ ಏನಾದರೂ ಸ್ವಲ್ಪ ಲೂಪ್ ಹೋಲ್ಸ್ ಬಂದರೂ ಕೂಡ ಭಯ ಇದ್ದೇ ಇತ್ತು ನಮಗೆ. ಯಾವಾಗ ಈ ಒಂದು ವಿಷಯ ಈ ಸ್ಕ್ರಿಪ್ಟಲ್ಲಿ ಬರುತ್ತೆ ಆವಾಗ ಸ್ಪೆಷಲಿ ನಾನು ಗುರು ಇನ್ನೂ ಡೀಪಾಗಿ ಥಿಂಕ್ ಮಾಡಿದ್ವಿ, ಅಂದರೆ ಬಿಕಾಸ್ ನಾವು ಈ ಕಡೆ ಇರುತ್ತೆ. ಅದಕ್ಕೆ ನಾವು ಪ್ರತಿ ಹಂತದಲ್ಲಿ ಸ್ಕ್ರಿಪ್ಟ್ ಯಾವಾಗ ಬರೀ ಸ್ಟಾರ್ಟ್ ಮಾಡಿದ್ದೆ ಆವಾಗಿಂದಲೂ ಅದಕ್ಕೆ ಸಂಬಂಧಪಟ್ಟವರಿಗೆ ಗೊತ್ತಿದ್ದವ್ರ ಬಗ್ಗೆ ತಿಳ್ಕೊಂಡು ಪ್ರತಿ ಹೆಜ್ಜೆಯಲ್ಲೂ ನಾವು ತುಂಬ ಸೂಕ್ಷ್ಮವಾಗಿ ತಿಳ್ಕೊಂಡು ಇದು ಮಾಡುವಂಥದ್ದು. ಶೂಟಿಂಗ್ ಪ್ರೊಸೆಸಲ್ಲೂ ಹಾಗೆ ಅದಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆಗಿದ್ದರು, ಕೇಳಿ ಮಾಡ್ತಾಯಿದ್ವಿ ಏನು ತೊಂದರೆಗಳಾಗಬಾರ್ದು ಅನ್ನೋಂಥ ವಿಷಯ ತಿಳ್ಕೊಂಡು ಎಲ್ಲ ಅಷ್ಟು ನೀಟಾಗಿ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿರುವಂಥದ್ದು ನಾವು. ಆದ್ದರಿಂದ ಇಷ್ಟು ದೊಡ್ಡ ಹೌದು ಖಂಡಿತವಾಗ್ಲಿ ಯಾವತ್ತೂ ನಿಮಗೆ ಯಾವುದರ ಮೇಲೂ ಯಾವ ವಿಷಯದಲ್ಲಾದರೂ ನಮಗೆ ಶ್ರದ್ಧೆ ಭಕ್ತಿ ಇರಲೇಬೇಕು, ಪ್ರೀತಿಯೂ ಇರಬೇಕು. ಸೊ ಅದೆಲ್ಲ ಇದ್ದರೆ ಮಾತ್ರ ಅದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಎಂತ ಸಕ್ಸಸ್ ಸಿಗುತ್ತೆ ಅನ್ನುವಂಥ ಅದಕ್ಕೆ ಉದಾಹರಣೆ ಕಾಣ್ತಾರೆ. ಈಗ ಪ್ರಶಂಸೆ ಜೊತೆಗೆ ಸ್ವಲ್ಪ ಕ್ರಿಟಿಕ್ಸ್ ಕೂಡ ಅಂದರೆ ಬರ್ತಾ ಇದೆ, ಅದರ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ಗೊತ್ತಿಲ್ಲ ಸರ್, ಅದಕ್ಕೆ ಏನು ಆನ್ಸರ್ ಮಾಡಬೇಕಂತ. ಅವರವರ ನಂಬಿಕೆಗಳ ಮೇಲೆ ಇರುವಂಥದ್ದು ಪ್ರತಿಯೊಂದು ವಿಷಯನೂ, ನಾವು ಅದಕ್ಕೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಬಿಕಾಸ್ ಯಾರ ನಂಬಿಕೆ ಅವರವರಿಗೆ ಬಿಟ್ಟದ್ದು, ಅದು ಒಂದಷ್ಟು ವಿಚಾರ ಅವರ ಸ್ವಂತಿಕೆ ಅದು. ಸೊ ಅದನ್ನು ಕೆದಕೋ ಪ್ರಯತ್ನ ನಮಗೆ ಬೇಡ ಅಂತೇಳಿ ಅವರು ಅವರ ನಂಬಿಕೆಯಲ್ಲಿ ಅವರು ಜೀವನ ಮಾಡ್ತಿರ್ತಾರೆ, ನಮ್ಮ ನಂಬಿಕೆಯಲ್ಲಿ ನಾವು ಜೀವನ ಮಾಡುವಂಥದ್ದು ಇಷ್ಟೇ ಗೊತ್ತಿರೋದು ನಾವು. ನಾವು ಮೊದಲಿಂದ ಇಂಥ ವಿಷಯಗಳು ಈಗ ದೈವ ಆರಾಧನೆ ಆಗಿರ್ಬೋದು ಎಲ್ಲ ಆಗಿರ್ಬೋದು ನಾವು ಮೊದಲಿಂದನೂ ಇದನ್ನು ನಮ್ಮ ಮನೆಯವರು ನಮಗೆ ಹೇಳಿಕೊಟ್ಟಿದ್ದಾರೆ, ಅದನ್ನು ಮಾಡ್ಕೊಂಡು ಬಂದಿದ್ದೀವಿ, ಈಗಲೂ ಆ ಭಕ್ತಿ ಇದೆ ನಮಗೆ, ಮುಂದೇನೂ ಮಾಡ್ತೀವಿ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಅವರವರು ಅವರು ಬೆಳೆದು ಬಂದ ರೀತಿ ಆ ಥರ ಇರುತ್ತೆ. ಸೊ ಅದನ್ನು ಅವರು ಕಂಟಿನ್ಯೂ ಮಾಡಿದರೆ ಮಾಡಲಿ, ಪ್ರಾಬ್ಲಮ್ ಇಲ್ಲ. ಫಿಲ್ಮ್ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ದಿಗ್ಗಜರು ಇದನ್ನು ಮೆಚ್ಚಿದ್ದಾರೆ, ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತದೆ, ಅದೇ ಟ್ವಿಟರಲ್ಲಿ ಅಲ್ಲಿ ನೋಡ್ತಾ ಇರ್ತೀವಿ, ಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಅಲ್ಲ ಬೇರೆ ಬೇರೆ ಇಂಡಸ್ಟ್ರಿ. ನಿನ್ನೆ ಒಂದು ಪೋಸ್ಟ್ ನೋಡಿದ್ದೆ, ಪ್ರಭಾಸ್ ಎರಡನೇ ಸಲ ಸಿನಿಮಾ ನೋಡ್ತಿದ್ದಾರೆ. ಸೊ ಇದೊಂದು ದೊಡ್ಡ ಖುಷಿಯ ವಿಚಾರ, ಅಂದರೆ ಅವರಿಗೆ ಅದು ತಲುಪಿದೆ ಅಂತ ಹೇಳಿದೆ. ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳಿ? ಎಲ್ರಿಗೂ ಖುಷಿ, ನಾವು ಏನು ಹೇಳಿ ಕೊಟ್ಟಿದ್ದೆ ಅದು ಅವ್ರಿಗೆ ಗೊತ್ತಾಗಿದೆ ಅಂತ ಆದರೆ ನಮಗೆ ಅದೇ ದೊಡ್ಡ ಖುಷಿ, ಅದೇ ಒಂದು ಸಕ್ಸಸ್ ಅಂತ ಹೇಳ್ತೀವಿ. ಬಾಲಿವುಡ್ನ ಕಂಗನಾ ರಣಾವತ್ ಅವರು ಆಲ್ರೆಡಿ ನ್ಯಾಷನಲ್ ಅವಾರ್ಡಲ್ಲಿ ವಿನ್ ಆದಂಥ ಒಬ್ಬ ಕಲಾವಿದೆ, ಅವರು ನಾನು ಕಾಂತಾರ ನೋಡ್ಲಿಕ್ಕೆ ಕಾಯ್ತಾ ಇದ್ದೇನೆ ಅಂತ ಹೇಳಿ ನಿನ್ನೆ ಟ್ವಿಟ್ ಮಾಡಿದ್ದಾರೆ, ಅದರಲ್ಲದೆ ಪೋಸ್ಟ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ನಿಮಗೆ ಏನಿಸ್ತಾ ಉಂಟು? ಅದೇ ಹೇಳಿದ್ದು ನಾನು, ಏನು ಬೇಕು ಹೇಳಿ, ಅದಕ್ಕಿಂತ ದೊಡ್ಡ ಖುಷಿ ಏನಿದೆ?
ಒಂದು ಸಿನಿಮಾಕ್ಕೆ ಕಾಯ್ತೇನೆ ಅಂತ ಹೇಳುವವರು ಅಂದ್ರೆ ರಚಿತಾರಾಮ ಸ್ಟಾರ್ಟಿಂಗ್ ಅಲ್ಲಿ ಟಿಕೆಟ್ ಸಿಕ್ತಲ್ಲ, ನಾನು ಹೋಗ್ಬೇಕು ಸಿನಿಮಾಕ್ಕೆ ಟಿಕೆಟ್ ಸಿಕ್ತಿಲ್ಲ ಅಂದ್ರೆ ಅದೇ ಆ ಒಂದು ಅಲ್ಲಿವರೆಗೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ರೆ ಅದೆಲ್ಲ ದೈವೇಚ್ಛೆಯಿಂದ ಆಗಿರುವಂಥದ್ದು. ನಾವು ನಮ್ಮ ನಮ್ಮ ನಾವು ನಿಷ್ಠೆಯಿಂದ ಅದನ್ನು ಮಾಡಿದೀವಿ ಆ ಸಿನಿಮಾವನ್ನು. ಸೊ ಅದನ್ನ ತಲುಪಿಸಿ ಎಲ್ರಿಗೆ ಈ ಲೆವೆಲ್ ಅಲ್ಲಿ ತಲುಪಿಸಿದ್ದು ದೈವೇಚ್ಛೆ, ಅವರು ಅವರ ಕೃಪೆಯಿಂದ ಇದೆಲ್ಲ ಆಗಿರುವಂಥದ್ದು. ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ರಿಷಬ್ ಶೆಟ್ಟಿ ಒಂದು ಅದ್ಭುತ, ಒಂದು ನಟರಾಗಿ ಕಾಣಲಿಲ್ಲ, ಒಂದು ಶಕ್ತಿಯಾಗಿ ಕಂಡ್ರು. ನೀವು ಹೇಗೆ ಅದನ್ನು ನೀವು ಇಲ್ಲಿ ಲೈವ್ ಆಗಿ ನೋಡಿದ ಅವರು ಶೂಟಿಂಗ್ ವೇಳೆ ಏನು ಹೇಗಿದ್ರು ಅವರು? ಶೂಟಿಂಗ್ ಪ್ರೋಸೆಸ್ ನಡಿಬೇಕಾದ್ರೆ ನಾವು ಶಾಕ್ ಆಗಿದ್ದೀವಿ ಅಂದ್ರೆ ಗುಳಿಗೆ ಪೋರ್ಷನ್ ಏನಿದೆ ಫೈಟ್ ಸೀಕ್ವೆನ್ಸ್ ಅದೆಲ್ಲ ನಾಟ್ ಎ ಪ್ಲಾನ್ಡ್ ಆಗಿ ಮಾಡಿರುವಂತದ್ದಲ್ಲ, ತುಂಬಾ ಪ್ಲಾನ್ ಈ ತರನೇ ಮಾಡ್ಬೇಕು ಈ ತರ ಮಾಡ್ಬೇಕು ಆ ತರ ಮಾಡಿದಲ್ಲ. ಸೆಟ್ ಅಲ್ಲಿ ಹೋದ ನಂತರ ಕೆಲವೊಂದು ಶಾರ್ಟ್ಸ್ ಗಳು ಈ ತರ ಪ್ಲಾನ್ ಮಾಡಿರುವಂತದ್ದು, ಬಟ್ ಅಲ್ಲಿ ಆಗಿದ್ದೇ ಮಿರಾಕಲ್ ಒಂಥರ ಬೇರೆ. ಅಂಡ್ ಡೆಫಿನೆಟ್ ಆಗಿ ಅದಕ್ಕೆ ಒಂದಷ್ಟು ಇದು ಎಫರ್ಟ್ ಅವರು ಖಂಡಿತ ಮೊದಲಿಂದ ಹಾಕಿದ್ದಾರೆ, ತಯಾರಿಯನ್ನು ಮಾಡಿದ್ದಾರೆ. ಆದ್ರೆ ಅದು ಅಲ್ಲಿ ಒಂದು ಸ್ಪಾಟ್ ಆಗಿರುವಂತದ್ದು ಗೊತ್ತಿಲ್ಲ ನನಗೆ. ನಾನು ಅದೇ ನಾನು ಮೊದಲು ಸರಗನ ಡೈರೆಕ್ಟ್ ಹೇಳಿದ್ದೆ, ನಾನು ನಿಮ್ಮ ಡೈರೆಕ್ಷನ್ಗೆ ನಿಮ್ಮ ಡೈರೆಕ್ಷನ್ ಸ್ಟೈಲಿಗೆ ಎಲ್ಲ ನಾನು ಫಿದಾ ಸರ್ ಮೊದಲಿ ನಾನು, ಬಟ್ ಈ ಸಿನಿಮಾ ಆದ್ಮೇಲೆ ನಾನು ನಿಮ್ಮ ಫ್ಯಾನ್ ಹಾಗೆ ಅಷ್ಟರ ಮಟ್ಟಿಗೆ ಆಗಿದೆ. ಅದೇ ಇವಾಗ ಸಿನಿಮಾದಲ್ಲಿ ಎಷ್ಟು ಕೆಲವರು ಸಿನಿಮಾ ನೋಡಿ ಕೈ ಮುಕ್ಕೊಂಡು ಹೋಗ್ತಾರೆ, ಹಾಗೆ ನಾನು ಅಲ್ಲಿ ಶೂಟಿಂಗ್ ಆಗ್ಬೇಕಾದ್ರೆ ನಮಗೊಂದು ಸೀನ್ ಇದೆ ಕೈ ಮುಗಿಯುವಂಥದ್ದು, ನಾವು ಅದು ಶಾಕಲ್ಲೇ ನೋಡಿರುವಂಥದ್ದು ಈಗ ಕೈ ಮುಗಿದು. ಈ ಥರ ಎಲ್ಲ ಪರ್ಫಾರ್ಮೆನ್ಸು ಗೊತ್ತಿಲ್ಲ, ಅದೇ ದೈವೇಚ್ಛೆ ಅಂತ ಹೇಳ್ತೀವಲ್ಲ ಆಗಿದೆ ಅದು. ತುಳು ಯಾವಾಗ ಬರ್ತದೆ ವರ್ಷ? ತುಳು ನಡೀತಾ ಇದೆ ಸರ್, ಡಬ್ಬಿಂಗ್ ಪ್ರೋಸೆಸ್ ನಡೀತಾ ಇದೆ, ಸದ್ಯದಲ್ಲೇ ಡೇಟ್ ಅನೌನ್ಸ್ ಆಗುತ್ತೆ. ತುಳಿನ ಬಗ್ಗೆ ಯಾರಿಗಾದ್ರು ಅಂದ್ರೆ ನಿಮ್ಮ ಹತ್ರ ಫಾಲೋ ಮೀ ಎಂದು ಕೇಳ್ತಾ ಇದ್ರೆ ಯಾವಾಗ ಬರ್ತದೆ? ಖಂಡಿತ ಆಡಿಯನ್ಸ್ ಇಂದ ತುಂಬಾ, ಅದೇ ನಾವು ಹೇಳುದು ಆಲ್ರೆಡಿ ಮಂಗಳೂರಲ್ಲಿ ಬೂಮ್ ಆಗಿದ್ರು, ಎಲ್ಲರೂ ನೋಡಿದ್ರೆ ಒಂದ್ಸಲ ಎರಡ್ ಸಲ ಮೂರ್ ಸಲ ನಾಲ್ಕು ಸಲ ನೋಡಿದವರು ಇದ್ರೆ ನಂಗೆ ಮೆಸೇಜ್ ಬರುತ್ತೆ ಕೆಲವರು, ಪ್ರತಿ ಸಲ ಹೋದಾಗ ಟಿಕೆಟ್ ಇದು ಪಿಕ್ ಆಗ್ತಾರೆ ವಾಟ್ಸಪ್ ಅಲ್ಲಿ, ಈ ತರ ಆಗಿದೆ. ಆದ್ರೂ ತುಳು ಬರುತ್ತಾ 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 ಅಂತ ಕೇಳ್ತಾ ಇದಾರೆ. ಸೊ ಅದಕ್ಕೋಸ್ಕರ ಇಲ್ಲಾಂದ್ರೂ ಈ ಸಿನಿಮಾ ಆಕ್ಚುಲಿ ಬೇರೆ ಭಾಷೆ ಮಾಡಿಲ್ಲ ಅಂದ್ರೂ ಕನ್ನಡ ರಿಲೀಸ್ ಆಗಿ ಸ್ವಲ್ಪ ದಿನದ ಮೇಲೆ ತುಳು ಮಾಡೋಣ ಅಂತ ಮೊದಲೇ ಪ್ಲಾನ್ ಇತ್ತು ಸರ್ಗೆ, ಅಂದ್ರೆ ಈ ಕಲ್ಚರ್ ಇರುವ ಕಾರಣ ತುಳು ಒಂದು ಮತ್ತೆ ಬಿಡೋಣ ಅಂತೇಳಿ. ನೋಡ್ತಾರೆ ಇಲ್ವೋ ಅದು ಬೇರೆ ವಿಷಯ ಬೇಡ, ಬಟ್ ಅದೊಂದು ಇರಲಿ ಅನ್ನೋದು ಅವ್ರಿಗೆ ಆಸೆ ಇತ್ತು. ಇವಾಗ ಅದು ಬಿಟ್ಟು ಬೇರೆ ಭಾಷೆಯಲ್ಲಿ ಫಸ್ಟ್ ಆಯಿತು ಅಂದ್ರೆ ಅಲ್ಲಿಂದ ಅಷ್ಟು ಪ್ರೆಷರ್ ಇತ್ತು. ಸೊ ತುಳು ಈಗ ಮಾಡ್ತಾ ಇದೀವಿ, ಸರಿಯಲ್ಲೇ ಬರುತ್ತೆ.